కోకోలి నత్తల నుండి సంగ్రహించిన పిఏఎస్ ఆధారంగా తయారు చేయబడిన ప్రతిభా బయోటెక్ వారి ఏకైక అంతర్జాతీయ ఫర్టిలైజర్ కోకోలి ఇది నేల యొక్క పిహెచ్ ని స్థిరీకరించి కార్బన్ శాతాన్ని పెంచడమే కాకుండా మొక్కలకు కావలసిన నత్రజని భాస్వరం పొటాషియం మరియు అన్ని రకాల మైక్రోన్యూట్రియంట్స్ కలిగిన శక్తివంతమైన ఫర్టిలైజర్ కోకోలి ప్రతిభా బయోటెక్ రైతుల పాలిట ఆత్మబంధు ನಮಸ್ಕಾರ ಕರ್ನಾಟಕ ರೈತ ಬಾಂಧವರಿಗೆ ನಾವು ಇಂದು ಸಿದ್ದರಾಮ್ ರೆಡ್ಡಿ ಶರಣಬ್ಗೌಡ ಹೊಲದಲ್ಲಿದ್ದೆವು ಈ ಹೊಲ ಬಂದ್ಬಿಟ್ಟು ಚಿನ್ನಕಾರ ಅಂದ ಗ್ರಾಮದಲ್ಲಿದೆ ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಡಿಸ್ಟಿಕ್ಕು ಇವರು ಕಲಂಗಡಿಗೆ ಬೆಡ್ ಮುಖಾಂತರ ಮೊದಲು ಅವನಿ ಮತ್ತು ಪುಡೋಮಿ ಸ್ಟಪನ್ನು ಬೆಡ್ಡಿಗೆ ಹಾಕಿದರು ಮತ್ತು ಡ್ರಿಪ್ಪಿಗೆ ಕೊಕೋಲಿ ಜೂಕ ಬೆಟ್ ಎಲ್ಲನೂ ಬಿಟ್ಟಿದ್ದಾರೆ ಆ ಪ್ರಕಾರ ನಮ್ಮ ರೆಡ್ಡಿ ಸರ್ ಅವರು ಅದರ ಬಗ್ಗೆ ಅನಿಸಿಕೆ ಹೇಳ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಇವಾಗ ಮೊದ್ಲು ಏನೇನು ನಮ್ಮ ಪ್ರತಿಭಾ ಬಯೋಟೆಕ್ ಕಂಪ್ನಿಯು ಏನೇನು ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಾ ಅದನ್ನ ಸ್ವಲ್ಪ ಇದು ಮಾಡಿ ಸರ್ ನಾವು ಮೊದಲು ಅವಣಿ ಪುಡಿಮಿ ಆಮೇಲೆ ಡೆಂಚಿಂಕ ಬೆಟ್ ರೀ ಹ್ಞೂ ಸರ್ ಆಮೇಲೆ ಇದರ ಡ್ರಿಪ್ನಾಗ ಇದು ಜಿಕೋ ಮತ್ತು ಇದು ಕೋಕೋಲಿ ಕೋಕೋಲಿ ಓಕೆ ಎರಡು ಬಿಟ್ಟಿವಿ ಸರ್ ಇವತ್ತು ನಲ್ವತ್ತು ದಿನದ ಕ್ರಾಪ್ ಆದದ್ದು ನಲ್ವತ್ತು ದಿವಸ ಹ್ಞೂ ಇನ್ನು ಇಪ್ಪತ್ತು ದಿನ ಬೇಕು ರೀ ಅದು ಸರ್ ಇವಾಗ ನೀವು ಅವಣಿ ಪುಡುಮಿ ಕೊಕೋ ಇದನ್ನ ಸ್ಟೆಪ್ ಮೂರು ಬೆಡ್ಡಿಗೆ ಹಾಕಿದ್ರಲ್ಲ ಸರ್ ಅಲ್ಲಿ ನೀವು ಎರಡು ಬೆಡ್ಡು ಹಾಕಿಲ್ಲ ಅಂತಂದ್ರಿ ಅದಕ್ಕೆ ನಮ್ಮ ಪ್ರಾಡಕ್ಟಿಗೂ ಏನು ವ್ಯತ್ಯಾಸ ಇದೆ ಸರ್ ಡಿಫ್ರೆನ್ಸ್ ಆದ್ರೆ ಭಾಳ ಡಿಫ್ರೆನ್ಸ್ ಭಾಳ ಅದು ಚೇಂಜ್ ಇದೆ ಇದು ಚೇಂಜ್ ಇದೆ ಇನ್ನು ಕೊಕ್ಕೋಲಿ ಮತ್ತು ಜುಕಾನ್ ನೀವೇನು ಬಿಟ್ಟಿದ್ದೀರಲ್ಲ ಡ್ರಿಪ್ ಮುಖಾಂತರ ಬಿಟ್ಟಿದಾಗ ಗಿಡ ಮೊದಲು ಶಸಿಯಾಗಿತ್ತು ಈಗ ಹೇಗಾಗ ಈಗ ಒಳ್ಳೆ ಮರ ಇದೆ ರೀ ಚಲೋ ಒಳ್ಳೆ ಒಳ್ಳೆ ಗ್ರೀನಿಶ್ ಆಗಿ ಬಂದದ ಹ್ಞೂ ಹೆಲ್ದಿಯಾಗಿ ಬಂದದ ಒಳ್ಳೆ ಪ್ರಾಡಕ್ಟ್ ಅದ ನೋಡ್ರಿ ಬಿಟ್ಟು ಒಂದು ದಿನದಲ್ಲಿ ಎರಡನೇ ದಿನದಾಗ ನಮ್ ರಿಸಲ್ಟ್ ತೋರ್ಸೋದು ಎರಡು ದಿವಸದಲ್ಲಿ ಮತ್ತೆ ನೀವು ಬೆಟ್ ಏನೋ ಸ್ಪ್ರೇ ಮಾಡಿದೀರ ಅಂತಂದ್ರಲ್ಲ ಆ ಸ್ಪ್ರೇಗೆ ನಿಮ್ಗೆ ಇದು ಭಾಳ ಒಳ್ಳೆ ರಿಸಲ್ಟ್ ಒಳ್ಳೆ ರಿಸಲ್ಟ್ ಒಂದು ಗಿಡ ಸಾಯ್ಬಿಟ್ಟಿಲ್ಲ ನಮ್ದು ಈಗ ನಿಮ್ದು ಎಷ್ಟು ನಲ್ವತ್ತು ದಿವಸದ ಕ್ರಾಪ್ ಇದೆ ಅಂತಂದ್ರೆ ಸರ್ ನಲವತ್ತು ದಿವ್ಸದಲ್ಲಿ ಈ ತರ ಕ್ರಾಪ್ ಯಾವಾಗಾರ ನೀವು ಮೊದ್ಲು ನೋಡಿದ್ರ ಇದ್ದಿದಿಲ್ ಬಿಟ್ರಿ ಕಾಯಿ ಸೆಟ್ಟಿಂಗ್ ಆಗ್ತದೆ ಸರ್ ಎರಡು ಕಿಲೋ ಮೂರು ಕಿಲೋ ಅದು ಈಗ ಈಗ ಕಾಯಿ ಸೆಟ್ಟಿಂಗು ಆಗ್ತದೆ ಈ ಕಡೆ ಐದು ಐದು ಕಿಲೋ ಆಗ್ಯಾವ ಹ್ಞೂ ಸರ್ ಒಳಗೋದ್ರೆ ಐದೈದು ಕಿಲೋನೂ ಸಿಗ್ತಾವೆ ಐದೈದು ಕೆ ಜಿಕ್ಕಾಗೋಲ್ಲ ಹ್ಞೂ ಸರ್ ಎರಡು ಎರಡು ಕೆ ಜಿ ಮೂರು ಕೆ ಜಿ ಆಗಿ ಅದು ನೋಡ್ರಿ ಇನ್ನು ಇಪ್ಪತ್ತು ದಿನ ಟೈಮ್ ಅದ ಹ್ಞೂ ಇನ್ನು ಇಪ್ಪತ್ತು ದಿನದಾಗ ಮತ್ತೆ ನನ್ನ ಅಂದಾಜು ಏಳು ಎಂಟು ಕೆ ಜಿ ಬರ್ಬೋದು ಅಂತ ಅನ್ನಿಸ್ತದೆ ಏಳು ಎಂಟು ಕೆ ಜಿ ಬರುತ್ತಲ್ಲ ಸರ್ ಇವಾಗ ನಮ್ಮ ಕೋಕೋಲಿ ಮತ್ತು ಜೂಕ ನೀವು ಇದು ಮಾಡೋದ್ರಿಂದ ಕಾಯಿ ಸೆಟ್ಟಿಂಗ್ ಹೆಂಗಾಗಿದೆ ಸರ್ ನಿಮ್ಮದು ಕಾಯಿ ಸೆಟ್ಟಿಂಗ್ ಚಲೋ ಇದ್ರಿ ಅದು ಇದು ಈ ವೆರೈಟಿಗೆ ಒಂದು ಗಿಡಕ್ಕೆ ಎರಡೇ ಕಾಯಿ ಅಂತ ಇದ್ರು ಹ್ಞೂ ಸರ್ ಅದಕ್ಕಿಂತ ಜಾಸ್ತಿ ಕಾಣಕತೆ ನೋಡ್ರಿ ಮೂರು ನಾಲ್ಕು ಕಾಯಿ ಸೆಟ್ಟಿಂಗ್ ಅಂತ ಫ್ಲವರಿಂಗ್ ಸ್ಟೇಜು ಕರೆಕ್ಟ್ ಇದೆ ಸರ್ ಫ್ಲವರಿಂಗು ಇದಾಗಿದೆ ಸರ್ ಇವಾಗ ಕೊಕೋಲಿನ ಮತ್ತು ನೀವು ಜೂಕ ಹೊಡೆದಿರಲ್ಲ ನಲ್ವತ್ತು ದಿವಸದ ಕ್ರಾಪ್ ಅಂತಿದ್ದೀರಾ ಈ ಕ್ರಾಪಲ್ಲಿ ನಿಮ್ಮದು ಇದು ಹ್ಯಾಂಗೆ ಬಂದೆ ಎಷ್ಟು ಇದಾಗಿದೆ ಸೆಟ್ಟಿಂಗ್ ಆಗ್ತಾ ಇದಾವೆ ಕಾಯಿ ಮತ್ತು ಇದು ಹೆಂಗಿದೆ ಸರ್ ಇದು ಟೋಟಲ್ ಅರವತ್ತು ದಿನದಾಗ ಇದು ಹಾರ್ವೆಸ್ಟ್ ಮಾಡ್ಬೇಕ್ರಿ ರೀ ಈಗ ಇಲ್ಲಿಗೆ ನಲ್ವತ್ತು ದಿನ ಆಗ್ಯದ ರೀ ಹ್ಞೂ ಸರ್ ನಮಗೆ ಐವತ್ತು ಐವತ್ತು ದಿನ ಆದಮೇಲೆ ಈ ಟೈಪ್ ಕಾಯಿ ಬರ್ತಿತ್ತು ಮೊದಲು ಇವಾಗ ನಲ್ವತ್ತು ದಿನದಾಗೆ ಈ ಟೈಪ್ ಕಾಯಿ ಅದ ಇದು ಮತ್ತು ಆಮೇಲೆ ಈಗ ಒಳ್ದಾಗ ಎಲ್ಲ ತೋರ್ಸೋಕೆ ಆಗಲ್ಲ ಯಾಕಂದ್ರೆ ತುಳಿದಾಡಿದೀವಿ ಅಂದರೆ ಕೆಟ್ಟೋಗಿ ಬಿಡ್ತದೆ ಆಮೇಲೆ ಬರ್ತದೆ ಬರ್ತದ ಯಾವ ಯಾವಾಗ ನಾವು ಹಾರ್ವೆಸ್ಟ್ ಮಾಡ್ತೀವಿ ಅಂದಾಗ ಅವಾಗೆಲ್ಲ ತೋರ್ಸೋಕೆ ಬರ್ತದೆ ಈಗ ಓಡೆಯಡಿದ್ರೆ ನೋಡಿರಿ ಹೆಂಗೆ ಕೆಡ್ಲಕತ್ತದ ಹಂಗಾಗ್ತದ ಹ್ಞೂ ಅದು ಒಳ್ಳೆಯದು ನೋಡಿರಿ ಒಳ್ಳೆ ರಿಸಲ್ಟ್ ಆದ ನಿಮ್ಮದು ಇದು ಕೋಕೋಲಿ ರಿಸಲ್ಟು ನಾವು ಹ್ಯಾಪಿ ಇವ್ರ ಹ್ಯಾಪಿ ಇದೆ ಸರ್ ಅವಾನಿ ಪುಡೊಮಿನೂ ನಿಮ್ಗೆ ಇದಾಗಿದೆ ಫಸ್ಟ್ ಕ್ಲಾಸ್ ಹ್ಞೂ ಭಾಳ ಒಳ್ಳೆಯದು ಅಷ್ಟು ಭಾಳ ನಮ್ಮ ಗ್ರೀನ್ಸಾಗಿ ಸ್ಟಾರ್ಟಿಂಗ್ ಒಳ್ಳೆ ಗ್ರೋತ್ ಕೊಟ್ಟಿತ್ತು ರೀ ಗಿಡ ಹ್ಞೂ ಸರ್ ಭಾಳ ಚಂದ ಅದ ರೀ ಚೆಂದ ಇದೆಯಲ್ಲ ಸರ್ ಪ್ರತಿಭಾ ಬಯೋಟೆಕ್ ಕಂಪ್ನಿಯು ಎಲ್ಲ ಪ್ರಾಡಕ್ಟ್ನು ನೀವು ಯೂಸ್ ಮಾಡಿದ್ರಲ್ಲ ನಿಮಗೆ ಎಲ್ಲ ಪ್ರಾಡಕ್ಟು ಹೇಗೆ ಅನಿಸ್ತಾ ಇದೆ ಸರ್ ಒಳ್ಳೆ ರಿಸಲ್ಟ್ ಅದು ನೋಡ್ರಿ ನಾವು ಸ್ಯಾಟಿಸ್ಫೈಡ್ ಇವಿ ಹ್ಯಾಪಿ ಇವಿ ಹ್ಯಾಪಿ ಒಳ್ಳೆ ರಿಸಲ್ಟ್ ಎಲ್ಲ ಪ್ರಾಡಕ್ಟು ಒಳ್ಳೆ ರಿಸಲ್ಟ್ ಬರ್ತದೆ ಓಕೆ ಇದಕ್ಕೇನು ರೋಗ ರುಜಿನಿ ಭಾಳ ಕಡಿಮೆ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದರೆ ಭಾಳ ಕಡಿಮೆ ಅದ ರೋಗ ರುಜಿನಿ ನೋಡ್ರಿ ಇಲ್ಲೇನೋ ರೋಗ ಈಗ ಏನಾದ್ರೆ ಕ್ಲೀನಿಸ್ ಕ್ಲೀನಿಸ್ತದೆ ಸರ್ ಈ ಪ್ರತಿಭಾ ಬಯೋಟೆಕ್ ಕಂಪ್ನಿದು ನಿಮಗೆ ಪ್ರಾಡಕ್ಟನ್ನು ಯೂಸ್ ಮಾಡ್ಬೇಕಂತ ಅನ್ನೋದು ಯಾವ್ದಾರು ರೈತರು ನಿಮ್ಗೆ ಹೇಳಿದ್ರಾ ಹೌದು ರೀ ಒಬ್ಬರು ಇಲ್ಲಿ ನಮ್ಮ ಬಳಿ ಸಂಗಾರೆಡ್ಡಿ ಅವರು ಆಮೇಲೆ ಇವರು ಶಾಣಗೌಡವರು ಇವರು ಹೇಳಿದ್ರು ಅವ್ರು ಮೊದಲು ಯೂಸ್ ಮಾಡಿದ್ರು ಅವ್ರು ಹೇಳಿದ್ರು ಏನಂದ್ರೆ ಇದು ಚೊಲೋ ನೋಡ್ರಿ ಚಲೋ ನೋಡ್ರಿ ಚಲೋ ಅದ್ ಅಂತಂದ್ರು ಆಮೇಲೆ ಕಂಪ್ನಿ ಎಕ್ಸಿಕ್ಯೂಟಿವ್ ಬಂದಿದ್ರು ರವಿ ಸರ್ ರವಿ ಸರ್ ಅವ್ರನು ಬಂದಿದ್ರು ಅವ್ರ ಜೊತೆಗೆ ನಮ್ಮ ಫೀಲ್ಡ್ ನೋಡಿದ್ರು ನಮ್ದು ಅದು ಗಿಡ ನುಗ್ಗೆ ಗಿಡ ಉದುರ್ತಿತ್ತು ಒಂದು ಅದಕ್ಕೆ ಏನು ಎನ್ ಬಿ ಬುಕ್ ಸರ್ ಬುಕ್ ಕೊಟ್ಟರು ಓಕೆ ಸರ್ ಆಮೇಲೆ ಆ ಬುಕ್ ನೋಡಿ ಓದಿ ನಾವು ಆಮೇಲೆ ಪ್ರತಿಭಾ ಬೈಟಕ್ಕು ಚಾನಲ್ ನೋಡಿದಿವಿ ರೀ ಸರ್ ಚಾನಲ್ ನೋಡಿ ಎಲ್ಲ ಮೂವತ್ತು ಮೂವತ್ತೈದು ಅನ್ನಪೂರ್ಣ ಸ್ಪೇಸ್ನಾಗ ಪೂರ ಎಲ್ಲ ಎಪಿಸೋಡ್ ಹಳೆಯಾವೆಲ್ಲ ನೋಡ್ಕೊಂತ ಬಂದೀವಿ ಅದು ಓ ಎನ್ ಬಿ ನಾವು ಕರೆಕ್ಟಾದ ಅವ್ರು ಹೇಳೋದು ಇವತ್ತಿನ ದಿನ ನಮ್ಮೊಲೆ ಎಲ್ಲ ಅದು ಗಟ್ಟಿ 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 ಕಲ್ಲಾದಂಗೆ ಹಾಲಕ್ಕವ್ರಿ ಈಗ ಅದು ಬಿಟ್ಕಂತ ಹೋದ್ರೆ ನಾವು ಮುಂದೆ ನಮ್ಮ ಮಕ್ಳಿಗೆ ಹೊಲ ಉಳಿಸಿ ಹೋಗ್ತೀವಿ ನಾವು ಹಿಂಗೆ ಇದೇ ಮಸಾಲೆ ಹೊಡಿದ್ರೆ ಇವತ್ತಿನ ಪೂರ್ತಿಯಾಗಿ ನಾವು ಉಣ್ತೀವಿ ತಿಂತೀವಿ ಆಯ್ತು ಹೋಗಿ ಬಿಡ್ತೀವಿ ಈಗ ನಮ್ಮ ನೋಡ್ರಿ ಹೊಲ್ದಾಗ ಹಿಂಗೆ ಕೈ ಇಡ್ರಿ ಅದು ಕಲ್ಲಾಗಿದೆ ನೋಡ್ರಿ ಅದು ಕಾರಣ ಸರ್ ನೀವು ಈಗ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದ್ರ ಅದಕ್ಕೆ ನಮ್ಮದು ಅವನಿ ಮತ್ತು ಪುಡೋಮಿ ಏನಿದೆ ಇದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಸರ್ ಅದನ್ನ ಹಾಕೋದಿಂತ ನಮ್ಮ ಭೂಮಿನೂ ಫಲವತ್ತತೆ ಆಗುತ್ತೆ ಭೂಮಿ ನಮ್ಮದು ಕೊಕೋಲಿಯಿಂದ ಮೇನ್ ಪಿ ಎಚ್ ಲೆವೆಲ್ ಮೇಂಟೈನ್ ಆಗುತ್ತೆ ಸರ್ ಆ ಉದ್ದೇಶ ನಾವು ಪಿ ಎಚ್ ಲೆವೆಲ್ ಏನಿದೆ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಪಾಯಿಂಟ್ ಫೈವ್ ಇರಬೇಕು ಅದು ನಮ್ಮದು ಮೇನ್ ನಮ್ಮ ರಾಜಶೇಖರ್ ರೆಡ್ಡಿ ಅವರು ಸರ್ದು ಭೂಮಿ ಮಣ್ಣನ್ನು ಉಳಿಸ್ಬೇಕು ಅನ್ನೋದು ಅವ್ರದ್ದು ಒಂದು ಇದಿದೆ ಸರ್ ಇಲ್ಲ ಅವರು ಅವ್ರ ಉದ್ದೇಶಕ್ಕೆ ನಮ್ದೊಂದು ದೊಡ್ಡ ಧನ್ಯವಾದಗಳು ಸರ್ ಇವತ್ತಿನ ದಿನ ಭೂಮಿ ಉಳಿಬೇಕಂದ್ರೆ ಈ ಬಯೋಕೆಮಿಕಲ್ಸ್ ಬೇಕಿಗೆ ಇವತ್ತಿನ ದಿನ ಇಲ್ಲ ಬರೀ ಫರ್ಟಿಲೈಝರ್ ಹೊಡೆದ್ವಿ ಅಂದರೆ ಕಲ್ಲಾದಂಗೆ ಆಗಿಬಿಡ್ತಾವ್ರಿ ಎಕ್ಸಾಂಪಲ್ ನೋಡ್ರಿ ಅಲ್ಲೊಂದು ಕ ಹಿಡ್ದು ನೋಡ್ರಿ ಅದು ಮುರಿಯೋದಿಲ್ಲ ಹೌದು ಸರ್ ಅಂಥ ಪರಿಸ್ಥಿತಿ ಆದ ನಾವು ಈಗ ಫಸ್ಟ್ ಟೈಮು ಮಾಡಿವಿ ಮುಂದೆ ನೆಕ್ಸ್ಟ್ ಕಂಪ್ಲೀಟ್ ಇದೇ ಮಾಡ್ಬೇಕಂತ ಉದ್ದೇಶ ಅದ ನಮ್ಮದು ಇದ್ರ ಇದೊಂತಾದ್ ನೋಡ್ರಿ ಮಾತ್ರ ಒಳ್ಳೆ ಆರ್ಗ್ಯಾನಿಕ್ ಆಗಿ ನಮ್ಮ ಭೂಮಿನ ಉಳಿತದ ಅದೇ ಆರ್ಗ್ಯಾನಿಕ್ ಇಂದ ನಮ್ಮ ಭೂಮಿನೂ ಫಲವತ್ತತೆ ಆಗುತ್ತೆ ಸರ್ ಪಿ ಎಚ್ ಲೆವೆಲ್ ಮೇಂಟೈನ್ ಆಗುತ್ತೆ ಕೋಕಲಿಂದ ನಮ್ಮ ಹಿರಿಯರು ಯಾವ ಮಸಾಲೆ ಹಾಕ್ಯಾರೀ ಸುಮ್ಮನೆ ಹಿಂಗೆ ಚೆಲ್ಲಿ ಕೆಸಿ ಬಿತ್ತಿರ ಅವತ್ತಿನ ದಿನ ಭೂಮಿ ಒಳ್ಳೆಯ ಇತ್ತು ಹೌದು ಇವತ್ತಿನ ದಿನ ನಾವು ಕೆಡಿಸಿ ಭೂಮಿನ ಅದಕ್ಕೆ ಇವತ್ತು ಅವ್ರಿಗೆ ಒಂದು ಒಳ್ಳೆಯ ಧನ್ಯವಾದಗಳು ಈ ಪ್ರೀ ಈ ರೀತಿ ಅವರು ಪ್ರಯತ್ನ ಪಟ್ಟು ರೈತರನ್ನು ಉಳಿಸ್ಬೇಕಂಬುದೇನು ಉದ್ದೇಶ ಅದಲ್ಲ ಆ ಉದ್ದೇಶಕ್ಕೊಂದು ಒಳ್ಳೆಯ ಧನ್ಯವಾದಗಳು ಅಂತೇಳಿ ಇಂಥ ಒಳ್ಳೆ ಪ್ರಾಡಕ್ಟ್ ಕೊಟ್ಟ ಪ್ರತಿಭಾ ಬಯೋಟೆಕ್ ಅವರಿಗೆ ತುಂಬ ಧನ್ಯವಾದಗಳು ಇದರ ಎಮ್ ಡಿ ರಾಜಶೇಖರ್ ರೆಡ್ಡಿ ಅವರಿಗೂ ಒಳ್ಳೆ ಧನ್ಯವಾದಗಳು ಸರ್ ಸರ್ ಮತ್ತೆ ಈಗ ನೀವು ಬೇರೆ ಯಾವುದೋ ನಿಮ್ಮ ರೈತರಿಗೆ ನಮ್ಮ ಪ್ರತಿಭಾ ಬಯೋಟೆಕ್ ಕಂಪ್ನೀದು ಎಲ್ಲ ಪ್ರಾಡಕ್ಟ್ ಬಗ್ಗೆ ನೀವು ಸ್ವಲ್ಪ ಹೇಳ್ತಾ ಇರ್ರಿ ಅಂದರೆ ಆ ರೈತರಿಗೂ ಅನುಕೂಲ ಆಗುತ್ತೆ ಅದನ್ನ ನೀವು ಸ್ವಲ್ಪ ಹೇಳುವ ವ್ಯವ ವ್ಯವಸ್ಥೆ ಮಾಡಿ ಸರ್ ನಾವು ಯಾರು ಕೇಳಿದ್ರು ಹೇಳ್ತೀವಿ ರೀ ನಾವು ಈಗ ಆಲ್ರೆಡಿ ನಮ್ಮ ದೋಸ್ತರಿಗೆ ನಾವು ರೀ ಓಕೆ ಸರ್ ಅವರು ಅಲ್ಲಿ ಒಯ್ದು ಕೊಡ್ಸಕತ್ತೀವಿ ನಾವು ಅವ್ರಿಗೂ ಪಾಪ ಅವ್ರಿಗೂ ರಿಸಲ್ಟ್ ಕಾಣೋಕ್ಕಾಯ್ತದ ಅವ್ರು ಹ್ಯಾಪಿಯಾರ ನಮ್ಮ ದೋಸ್ತರಿಗೆ ಬೇಕಿದ್ದವ್ರು ಬೇಕಿದ್ದವ್ರಿಗೆ ಹೇಳಿವ್ರಿ ಯಾರು ಫೋನ್ ಮಾಡಿದ್ರು ಹೇಳ್ತೀವ್ರಿ ಹೇಳ್ತಿ ಓಕೆ ಸರ್ ನಮಗೆ ಛಲೋ ಕಂಡ್ಮೇಲೆ ಇನ್ನೊಬ್ರಿಗೆ ಹೇಳೋ ರೈತ ಒಬ್ಬವನ್ನೇ ಬೇರೆ ಯಾರು ಮಾತ್ರ ಇದು ಮಾತ್ರ ಸತ್ಯ ರೀ ಓಕೆ ಸರ್ ನಮ್ಮ ಹೆಸರು ಸಿದ್ರಾಮ್ ರೆಡ್ಡಿ ನಮ್ಮದು ಊರು ಚಿನ್ನಕಾರು ತಾಲೂಕು ಗುರುಮಿಡ್ಕಲ್ಲು ಜಿಲ್ಲಾ ಯಾದಗಿರಿ ನಮ್ಮ ಫೋನ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಟೂ ನೈನ್ ಒನ್ ತ್ರಿಬಲ್ ಏಟ್ ನಮ್ಗೆ ಏನೇ ಸಂದೇ ಇದ್ದರೂ ನಾವು ನಮ್ಮ ತಿಳಿದು ಹೇಳ್ತೀವಿ ರೀ ಮೆಟ್ರಿಯಲ್ ಎಲ್ಲಿ ಸಿಗ್ತದಂತೂ ಹೇಳ್ತೀವಿ ರೀ ನಿಮ್ಗೆ ಯಾರು ರೈತರು ಏನಾರಿದ್ರೂ ನಾವು ಫೀಲ್ಡ್ ಬಂದು ನೋಡ್ಬೋದು ನೀವು ನೋಡಿ ಈಗ ರೈತರಿಗೆ ರೈತರು ಹೇಳ್ಬೇಕು ರೈತರಿಗೆ ಇನ್ನೊಬ್ರು ಹೇಳಲ್ಲ ನೀವು ಯಾರೇ ಇದ್ದರೂ ನಮ್ಗೆ ಎನಿ ಟೈಮ್ ಫೋನ್ ಮಾಡ್ರಿ ನಮ್ಗೆ ತಿಳಿದದ್ದು ನಿಮ್ಮ ಮಾಹಿತಿ ಕೊಡ್ತೀವಿ ಇಲ್ಲಾಂದ್ರೂ ನಮ್ಮ ಎಕ್ಸಿಕ್ಯೂಟಿವ್ ಅವ್ರ ನಂಬರ್ ಕೊಡ್ತೀವಿ ಅವ್ರ ಬಳಿ ತಿಳ್ಕೊರಿ ಏನೇ ಆಗಲೇ ನಾವು ವಿಡಿಯೋ ಮಾಡಿದ್ವಲ್ಲ ಆ ವಿಡಿಯೋದಲ್ಲಿ ನಾವು ಕಾಯಿಗಳನ್ನು ತೋರಿಸೋಕೆ ಆಗಲಿಲ್ಲ ಇವಾಗ ಕಾಯಿಗಳನ್ನು ನೋಡಬಹುದು ಮಿನಿಮಮ್ ಟೂ ಟು ತ್ರೀ ಕೆಜಿ ಇದೆ ಹೌದಾ ಕಾಯಿಗಳನ್ನು ನೀವು ನೋಡಬಹುದು ಪರೀಕ್ಷಿಸಬಹುದು ಬನ್ನಿ ಸೈಡು ಮೂರು ನಾಲ್ಕು ಕಾಯಿ ಸೆಟ್ಟಿಂಗ್ ಆಗ್ತಾ ಇದೆ ಇನ್ನು ಕಾಯಿ ಸೆಟ್ಟಿಂಗ್ ಆಗ್ತಾ ಇದೆ ನೋಡಿ ಸೂಪರ್ ಕೋಮಾ